ನನ್ನ ಹೆಸರು ಡಾಕ್ಟರ್ ಜಗನ್ನಾಥ್ ಅಂತ. ನಾನು ಫಿಸಿಷಿಯನ್ ಡಾಕ್ಟರ್ ಆಗಿದ್ದೀನಿ. ಇಲ್ಲೇ ಬ್ಯಾಟ್ರಾಯನ್ಪುರದಲ್ಲಿ ಸುಮಾರು 20 ವರ್ಷದಿಂದ ನಾನು ಸರ್ವಿಸ್ ಮಾಡಿರೋ ಡಾಕ್ಟರ್. ನಾನು ಇಲ್ಲಿ ಕಂಡುಕೊಂಡಿದ್ದೇನೆಂದ್ರೆ ಈ ಬಾರಿ ನಾವು ಬಿಜೆಪಿ ಪಕ್ಷಕ್ಕೆ ಬೆಂಬಲ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಿರೋಂತ ನಮ್ಮ ರವಿ ಅಣ್ಣನವರು ಒಬ್ಬ ಸರಳ ಸ್ನೇಹ ಜೀವಿ ಅವರು. ಯಾರೇ ಒಬ್ಬರು ಬಂದ್ರು ತುಂಬಾ ಫ್ರೆಂಡ್ಲಿ ಆಗಿ ಅವರು ಅಪ್ರೋಚ್ ಮಾಡುವಂತ ಮನುಷ್ಯ ಅವರು. ರವಿ ಅಣ್ಣನವರೇ ಹೇಳು ಏನೇನ್ ಮಾಡಬೇಕು ಅಂತ. ಈ ಒಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೋಸ್ಕರ ಮಾಡುವಂತ ಕೆಲಸಗಳು ಸಾಕಷ್ಟು ಇದೆ. ಮಹಿಳಾ ಕೋಆಪರೇಟಿವ್ ಸೊಸೈಟಿ ಮಾಡುವಂತದ್ದು ಇರಬಹುದು, ಟೈಲರಿಂಗ್ ಕ್ಲಾಸಸ್ ಇರಬಹುದು, ಎಜುಕೇಶನ್ ಮತ್ತೆ ಅವರಿಗೆ ಈವನ್ ವರ್ಕ್ ರಿಲೇಟೆಡ್ ಆಕ್ಟಿವಿಟೀಸ್ ಇರಬಹುದು. ಇಲ್ಲಿ ನಾನು ನೋಡ್ತಿರೋದೇನೆಂದ್ರೆ ನಮ್ಮ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಸಜ್ಜಿತ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ. ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದು ಸುಸಜ್ಜಿತವಾದಂತಹ ಗೌರ್ಮೆಂಟ್ ಆಸ್ಪತ್ರೆ ನಮ್ಮ ರವಿ ಅಣ್ಣನವರು ಹಾರಸ್ ಬಂದ್ರೆ ಮಾಡ್ತಾರೆ ಅಂತ ಒಂದು ಬಲವಾದ ನಂಬಿಕೆ ಇದೆ. ಹಾಗೇನೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಕೆಲವೊಂದು ಹೆಲ್ತ್ ಸ್ಕೀಮ್ಸ್ ತರ್ತಿರುವಂತದ್ದು, ಜನ ಔಷಧ ಪ್ರೋಗ್ರಾಮ್ ಇರಬಹುದು, 5 ಲಕ್ಷ ತನಕ ಯಾರಾದ್ರೂ ಬಡವರಿಗೆ ಏನಾದ್ರೂ ಆರೋಗ್ಯದ ಬೇರುಗಳಾದಂತ ವಿಚಾರದಲ್ಲಿ ಬಡವರಿಗೆ ಸುಮಾರು 5 ಲಕ್ಷ ತನಕ ಉಚಿತವಾದಂತ ಆರೋಗ್ಯ ಸೇವೆ ಕೊಡುವಂತದ್ದು ಇರಬಹುದು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಯಾರಾದ್ರೂ ಬಡವರಿಗೆ ಮನೆ ಇಲ್ಲ ಅಂದ್ರೆ. ಈ ಒಂದು ಕ್ಷೇತ್ರದಲ್ಲಿ ನಾನು ಓಡಾಡದ ಕಂಡು ಬಂದಿದ್ದು ಸಾಕಷ್ಟು ಜನ ಬಡವರಿದ್ದಾರೆ, ಸಾಕಷ್ಟು ಜನ ಬಾಡಿಗೆ ಮನೆಗಳಲ್ಲಿದ್ದಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅನ್ನೋದೊಂದು ಬಂದ್ರೆ ಸಾಕಷ್ಟು ಜನರಿಗೆ ಮನೆ ಇಲ್ಲದಂತವ್ರಿಗೆ ಒಂದು ಸೂರು ಬರುತ್ತೆ. ನನ್ನ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಎಲ್ಲಾ ಪ್ರಜ್ಞಾವಂತ ಮತದಾರ ಇರಬಹುದು, ಯಾರೇ ಇರಬಹುದು, ತಾವೆಲ್ಲರೂ ಒಂದ್ಸಲ ಯೋಚನೆ ಮಾಡಿ ನಮ್ಮ ರವಿ ಅಣ್ಣನವ್ರನ್ನ ಬಿಜೆಪಿನ ಗೆಲ್ಸೋಣ. ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ತಾವೆಲ್ಲರೂ ಈ ಬಾರಿ ಬಿಜೆಪಿಗೆ ಬೆಂಬಲ ಸೂಚಿಸ್ತಾ ಬಿಜೆಪಿಯನ್ನ ಗೆಲ್ಲಿಸಬೇಕಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೇನೆ ನಾನು.